ಇನ್ನಿಂಗ್ಸ್ನಲ್ಲಿ 72 ಎಸೆತಗಳನ್ನು ಎದುರಿಸಿದ ವಿರಾಟ್ ಕೊಹ್ಲಿ 12 ಬೌಂಡರಿ ಹಾಗೂ 4 ಸಿಕ್ಸರ್ ಸಹಿತ ಅಜೇಯ 113 ರನ್ ಕಲೆ ಹಾಕಿದ್ರು. ಆದರೆ ಶತಕದ ಹೊರತಾಗಿಯೂ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ನಲ್ಲಿ ಬೇಡದ ದಾಖಲೆಯನ್ನ ತಮ್ಮ ಖಾತೆಗೆ ಹಾಕೊಂಡಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿನ್ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಆತಿಥೇಯ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿಯ ಆರಂಭಿಕ ವಿರಾಟ್ ಕೊಹ್ಲಿ ಈ ಸೀಸನ್ನ ಚೊಚ್ಚಲ ಹಾಗೂ ಐಪಿಎಲ್ನ 8ನೇ ಶತಕವನ್ನು ಸಿಡಿಸಿ ಮಿಂಚಿದ್ದಾರೆ. ತಮ್ಮ ಇನ್ನಿಂಗ್ಸ್ನಲ್ಲಿ 72 ಎಸೆತಗಳ ಎದುರಿಸಿದ ವಿರಾಟ್ ಕೊಹ್ಲಿ 12 ಬೌಂಡರಿ ಹಾಗೂ 4 ಸಿಕ್ಸರ್ ಸಹಿತ ಅಜೇಯ 113 ರನ್ ಕಲೆ ಹಾಕಿದ್ರು. ಆದರೆ ಈ ಶತಕದ ಹೊರತಾಗಿಯೂ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ನಲ್ಲಿ ಬೇಡದ ದಾಖಲೆಯನ್ನ ತಮ್ಮ ಖಾತೆಗೆ ಹಾಕೊಂಡಿದ್ದಾರೆ. ವಾಸ್ತವವಾಗಿ ಈ ಪಂದ್ಯದಲ್ಲಿ ತಮ್ಮ ಶತಕ ಪೂರೈಸಲು ವಿರಾಟ್ ಕೊಹ್ಲಿ ಬರೋಬ್ಬರಿ 67 ಎಸೆತಗಳನ್ನು ತೆಗೆದುಕೊಂಡ್ರು. ಈ ಮೂಲಕ ಕೊಹ್ಲಿ ಐಪಿಎಲ್ ಇತಿಹಾಸದಲ್ಲಿ ಶತಕ ಪೂರೈಸಲು ಅತಿ ಹೆಚ್ಚು ಎಸೆತಗಳನ್ನು ತೆಗೆದುಕೊಂಡಂತಹ ಆಟಗಾರರ ಪೈಕಿಯಲ್ಲಿ ಜಂಟಿ ಮೊದಲ ಸ್ಥಾನಕ್ಕೆ ಏರಿದ್ದಾರೆ. ವಿರಾಟ್ ಕೊಹ್ಲಿಗೂ ಮುನ್ನ 2009 ಐಪಿಎಲ್ನಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ ಮನೀಶ್ ಪಾಂಡೆ ಕೂಡ ತಮ್ಮ ಶತಕ ಪೂರೈಸಲು 67 ಎಸೆತಗಳನ್ನು ತೆಗೆದುಕೊಂಡಿದ್ರು. ಅಂದಿನಿಂದ ಈ ಬೇಡದ ದಾಖಲೆ ಮನೀಶ್ ಹೆಸರಿನಲ್ಲಿತ್ತು. ವಿರಾಟ್ ಕೊಹ್ಲಿಯ ಶತಕ ಎಷ್ಟು ನಿಧಾನವಾಗಿತ್ತು ಎಂಬುದಕ್ಕೆ ಆರ್ಸಿಬಿ ಇನ್ನಿಂಗ್ಸ್ನ 19ನೇ ಓವರ್ ಸಾಕ್ಷಿಯಾಗಿತ್ತು. ಈ ಓವರ್ನಲ್ಲಿ ಆರ್ಸಿಬಿ ಕೇವಲ 3-3 ರನ್ ಕಲೆ ಹಾಕಿತ್ತು. ಇದೇ ಓವರ್ನಲ್ಲಿ ಕೊಹ್ಲಿ ಶತಕದ ಸನಿಹದಲ್ಲಿತ್ತು. ಹೀಗಾಗಿ ಓವರ್ ಆರಂಭದಲ್ಲಿ ಸ್ಟ್ರೈಕ್ನಲ್ಲಿದ್ದ ಕೊಹ್ಲಿ ಬಿಗ್ ಶಾಟ್ ಆಡುವ ಮೊದಲು ಸಿಂಗಲ್ ಮೊರೆ ಹೋದ್ರು. ಇದರಿಂದಾಗಿ ಮೊದಲ 2 ಎಸೆತಗಳಲ್ಲಿ ಕೇವಲ 1 ರನ್ ಮಾತ್ರ ಬಂತು. ಕೊಹ್ಲಿಯ ಈ ಆಟ ನೋಡಿದವರು ಕೊಹ್ಲಿ ಶತಕಕ್ಕಾಗಿ ನಿಧಾನವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಆರೋಪಿಸ್ತಾ ಇದ್ದಾರೆ.